ಜೊತೆಗೆ ಚುನಾವಣಾ ಹಬ್ಬನು ಕೂಡ ಜೋರಾಗಿ ನಡೆಯತಾ ಇದೆ ಆ ಹಬ್ಬವನ್ನು ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಪದ್ಮನಾಭ ನಗರದಲ್ಲಿ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಈ ಹಿಂದೆ ಹೇಳಿದಂತೆ 26 ರಂದು ಸಮಾರೋಪ ಸಮಾರಂಭ ಇದೆ ಅವತ್ತೆ ಎರಡನೇ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತ ಅಂದುಕೊಂಡಿದ್ದೇವೆ ನನಗೆ ಇರೋ 123 ಕ್ಷೇತ್ರದಲ್ಲಿ ಜನ ಇದ್ದಾರೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಅಂತ ಹೆಚ್ಡಿ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ ಬೇರೆ ನಡೆಸಬೇಕಲ್ಲ ಅದರ ಬಗ್ಗೆನೇ ಎಲ್ಲರ ಚಿಂತೆ ಇರ್ತದೆ ಅಂತಕಂತ ನನ್ನ ಅಭಿಪ್ರಾಯ ಇವತ್ತು ನಾನು ಚರ್ಚೆ ಮಾಡತಕ್ಕಂತದ್ದು ಏನಿಲ್ಲ 20 ತಾರೀಕಿಗೆ ಈಗಾಗಲೇ ನನ್ನ ಮೈಸೂರಿನಲ್ಲಿ ಸುದೀರ್ಘವಾಗಿ ಎಲ್ಲ ಮಾಧ್ಯಮ ಸ್ನೇಹಿತರ ಜೊತೆ ಮೈಸೂರಿನ ಮಿತ್ರರ ಜೊತೆ ಮಾತಾಡಿದ್ದೇನೆ 26 ಸಭೆಗೆ ಸಿದ್ಧತೆಗಳು ನಡೆಯುತ್ತೆ 26 ಮಾಡಬೇಕು ಅಂತ ಇದ್ದೇನೆ ಅಲ್ಲೇನೆ ಎರಡನೇ ಪಟ್ಟಿ ಸುಮಾರು ಒಂದು 50 ರಿಂದ 60 ಜನದ ಪಟ್ಟಿ ಏನಿದೆ ಅದನ್ನ ಬಿಡುಗಡೆ ಮಾಡತಕ್ಕಂತದ್ದಿಗೆ ಸಾಧ್ಯವಾದರೆ 20 ತಾರೀಕಿಗೆ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ಇರತಕ್ಕಂತ 123 ಗುರಿಗೆ ನನಗೆ ಸಮರ್ಥವಾದ ಅಭ್ಯರ್ಥಿಗಳು ಇದ್ದಾರೆ ಮತಕ್ಷೇತ್ರಗಳಲ್ಲಿ ಮಾತ್ರವೇ ಸಮಸ್ಯೆ ಇದೆ ಅಂತ ಹೆಚ್ಡಿಕೆ ಅವರು ಹೇಳ್ಕೊಂಡಿದ್ದಾರೆ ಕೆಲವರು ರಾಷ್ಟ್ರೀಯ ಪಕ್ಷದಿಂದ ಜೆಡಿಎಸ್ ಗೆ ಬರುವವರು ಇದ್ದಾರೆ ಅಲ್ಲಿಂದ ಬರುವವರು ಇದ್ದಾರೆ ಇಲ್ಲಿಂದ ಹೋಗುವವರ ಸಂಖ್ಯೆ ಮುಗಿತು ಅಂತ ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಇದುವರೆಗೂ ಟಿಕೆಟ್ ಘೋಷಣೆ ಆಗಿಲ್ಲ ಹೀಗಾಗಿ 15 ಕ್ಷೇತ್ರದಲ್ಲಿ ಯಾರಾದರೂ ಜೆಡಿಎಸ್ ಗೆ ಬರಬಹುದು ಈ ಒಂದು ಮಾತನ್ನ ಅವರು ಹೇಳಿದ್ದಾರೆ ಇಲ್ಲಿಂದ ಹೋಗೋದೆಲ್ಲ ಮುಗಿತು ಇನ್ನು ಯಾರಾದರೂ ಬರೋಕಿದ್ರೆ ಬರಬೇಕು ಬರ್ತಾರೆ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ ಕೆಲವರಿದ್ದಾರೆ ಅಲ್ಲಿ ಪರೀಕ್ಷೆ ಅಲ್ಲಿ ನಡೀತಾ ಇದೆಯಲ್ಲ ಘೋಷಣೆಗಳಾಗಬೇಕಲ್ಲ ಅದಾದ ನಂತರ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ 123 ಗುರಿ ಮುಟ್ಟತಕ್ಕಂಥದ್ದಕ್ಕೆ ಈಗಾಗಲೇ ಅಭ್ಯರ್ಥಿಗಳು ಸ್ಯಾಂಕ್ಷನ್ ಆಗೋಗ್ಬಿಟ್ಟಿದೆ ಸೆಲೆಕ್ಷನ್ ಮಾಡಿಬಿಟ್ಟಿದ್ದೀವಿ ಏನಿದ್ರು ಒಂದು 15-20 ಕ್ಷೇತ್ರದಲ್ಲಿ ನಮಗೆ ಪಕ್ಷದ ಸಂಘಟನೆಗೆ ಜನ ಓಟ್ ಕೊಡಬೇಕು ಅಂತಿದ್ರು ಸ್ವಲ್ಪ ಅಭ್ಯರ್ಥಿಗಳ ಒಂದು ಜನಗಳ ಹತ್ರಕ್ಕೆ ಹೋಗ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಒಂದು 15-20 ಕ್ಷೇತ್ರ ಸಮಸ್ಯೆ ಇದೆ ನಮ್ಮಿಂದ ಹೋಗೋದೆಲ್ಲ ಆಗೋಯ್ತು ನಮ್ಮಿಂದ ಹೋಗೋಕ್ಕೆ ಯಾವುದೂ ಇಲ್ಲ ಸರ್ ಒಂದು 15 ಕ್ಷೇತ್ರದಲ್ಲಿ ದತ್ತಾವಿಳದಂಥ ರೀತಿಯಲ್ಲಿ ನಮಗೆ ಏನು ಸ್ವಲ್ಪ ಶಕ್ತಿ ಇಲ್ಲದೆ ಇರತಕ್ಕಂಥದ್ದು ಜನ ವೋಟರ್ಸ್ ಇದ್ದಾರೆ ಓಟ್ ಹಾಕ್ಸ್ಕೊಳ್ತಕ್ಕಂಥ ಒಂದು ಓಟ್ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಭೇಟಿ ಬೇಕು ಅಂಥ ಒಂದು ಕ್ಷೇತ್ರಗಳಲ್ಲಿ ಏನೋ ಒಂದು ಅನುಕೂಲ ಆಗ್ತಕ್ಕಂಥದ್ದು ಇದೆ ಒಂದು 15 ದಿನಕ್ಕೆ ನಾನು ಹಿಂದೆ ಮುಂದೆ ಚರ್ಚೆ ಮಾಡೋದೇನಿಲ್ಲ ಕದ್ದು ಹೇಳ್ತಕ್ಕಂಥದ್ದೇನಿಲ್ಲ ಕೆಲವರಿದ್ದಾರೆ ಅಲ್ಲಿ ಪರೀಕ್ಷೆ ಅಲ್ಲಿ ನಡೀತಾ ಇದೆಯಲ್ಲ ಘೋಷಣೆಗಳಾಗಬೇಕಲ್ಲ ಅದಾದ ನಂತರ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ 123 ಗುರಿ ಮುಟ್ಟತಕ್ಕಂಥದ್ದಕ್ಕೆ ಈಗಾಗಲೇ ಅಭ್ಯರ್ಥಿಗಳು ಸ್ಯಾಂಕ್ಷನ್ ಆಗೋಗ್ಬಿಟ್ಟಿದೆ ಸೆಲೆಕ್ಷನ್ ಮಾಡಿಬಿಟ್ಟಿದ್ದೀವಿ ಏನಿದ್ರು ಒಂದು 15-20 ಕ್ಷೇತ್ರದಲ್ಲಿ ಎಸ್ ಕುಮಾರಸ್ವಾಮಿ ಅವರು ಹೋಗೋರೆಲ್ಲ ಹೋಗಾಗಿದೆ ಇನ್ನು ಬರೋರು ಇದ್ದಾರೆ ಅಂತ ಅಂದರೆ ಇದು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ದು ಕೂಡ ಇದೆ ಯಾಕಂದರೆ ಇನ್ನು ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ ಬಿಜೆಪಿಯಲ್ಲಿ ಅವ್ರದ್ದೆಲ್ಲ ಪಟ್ಟಿ ರಿಲೀಸ್ ಆಗಬೇಕು ಅವ್ರ ಹೆಸರು ಇಲ್ಲ ಅಂತಂದರೆ ಭಿನ್ನಾಭಿಪ್ರಾಯ ಇದ್ದೇ ಇರತ್ತೆ ಅಸಮಾಧಾನ ಇದ್ದೇ ಇರತ್ತೆ ಪಕ್ಷಾಂತರ ಪರ್ವ ಏನಿರುತ್ತೆ ಅದನ್ನು ಮಾಡ್ತಾರೆ ಸೊ ಹಾಗಾಗಿ ಯಾರಾದರೂ ಅಸಮಾಧಾನಗೊಂಡವರಾದ್ರೂ ಜೆ ಡಿ ಎಸ್ಗೆ ಬರುವಂಥ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇದನ್ನು ಹೇಳ್ದಂಗೆ ಇದೆ ಅಥವಾ ಅವ್ರಿಗೇನಾದ್ರು ಕ್ಲಾರಿಟಿ ಇದೆಯಾ ಇವ್ರು ಬಂದೇ ಬರ್ತಾರೆ ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ಪಕ್ಕ ಇವ್ರು ಬರ್ತಾರೆ ಅನ್ನುವಂಥದ್ದು ಏನಾದರೂ ಇದೆಯೋ ಗೊತ್ತಿಲ್ಲ ಯಾವಾಗಲೂ ಕೂಡ ಜೆ ಡಿ ಎಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಏನು ಅನೌನ್ಸ್ ಆಗುತ್ತೋ ಅಭ್ಯರ್ಥಿಗಳ ಪಟ್ಟಿ ಏನು ಅನೌನ್ಸ್ ಆಗುತ್ತೋ ಅದು ಮೊದಲ ಲಿಸ್ಟು ಪಕ್ಕಾ ಜೆ ಡಿ ಎಸ್ ಇವ್ರು ಜೆ ಡಿ ಎಸ್ನಲ್ಲೇ ಇರ್ತಾರೆ ಅನ್ನೋದು ಮಾತ್ರ ಎರಡನೇ ಪಟ್ಟಿಗೆ ಏನಿದ್ರು ಈ ಬೇರೆ ಪಕ್ಷಗಳಲ್ಲಿ ಎರಡು ರಾಷ್ಟ್ರೀಯ ಪಕ್ಷದಲ್ಲಿ ಅಸಮಾಧಾನಗೊಂಡು ಹೊರಬರೋರು ಇರ್ತಾರಲ್ಲ ಅವ್ರಿಗೋಸ್ಕರ ಕಾಯ್ಕೊಂಡಿರುತ್ತೆ ಸೊ ಅದನ್ನೇ ಇವತ್ತು ಅವರು ಅದನ್ನು ಹೇಳಿದ್ದು ಒಂದು ಪಟ್ಟಿ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಾಗಿದೆ ಇನ್ನೊಂದು ಬರ್ತಾರಲ್ಲ ನೋಡೋಣ ಬರೋಕ್ಕೆ ಸುಮಾರು ಜನ ಇದ್ದಾರೆ ಆಮೇಲೆ ಅದ್ರ ಬಗ್ಗೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ ನೋಡಬೇಕು ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೇನೆ ಅದು ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಅನೌನ್ಸ್ ಮಾಡಿದ ಮೇಲೆ ಯಾರೆಲ್ಲ ಆ ಪಕ್ಷವನ್ನು ಬಿಟ್ಟು ಜೆ ಡಿ ಎಸ್ಗೆ ಬಂದು ಸೇರ್ತಾರೆ ಯಾವ ಅಭ್ಯರ್ಥಿಗೆ ಲಾಭ ಆಗತ್ತೆ ಯಾರಿಗೆ ನಷ್ಟ ಆಗತ್ತೆ ಇದೆಲ್ಲವನ್ನು ಆ ನಂತರ ಗಮನಿಸಬೇಕಾಗತ್ತೆ ಅದೇ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ